ಸ್ನೇಹಿತರೆ, ಕತೆ ಕೇಳಿ. ಇಂದಿನ ಕತೆ ದುಷ್ಟರನ್ನ ನಾವು ನಂಬಾರ್ದು ಅಂತ ಹೇಳಿ. ಒಂದು ಸಲ ಕಾಡಿನಲ್ಲಿ ಸಿಂಹ ಮಾಂಸ ತಿಂತ ಹೋಗಿರ್ಬೇಕಾದ್ರೆ ಒಂದು ಮೂಳೆ ಅದರ ಗಂಟ್ಲಲ್ಲಿ ಸಿಕ್ಕಾಕೊಂಡು ಬಿಟ್ಟಂತೆ. ಅದು ತುಂಬಾ ಸಂಕಟ ಪಡ್ತಾ ಎಲ್ಲ ಕಡೆ ನೋಡ್ತಾ ಇರ್ಬೇಕಾದ್ರೆ ಮರದ ಮೇಲೆ ಒಂದು ಹಕ್ಕಿ ಮರಕುಟಿಗೆ ಕೂತ್ಕೊಂಡಿತ್ತಂತೆ. ಅದು ನೋಡಿತಂತೆ ಸಿಂಹದ ಒದ್ದಾಟ ನೋಡ್ಲಾರ್ದೆ. ಏನಾಯ್ತು ಕೇಳಿದಾಗ, ಅದು ನೋಡಿದಾಗ ಅದರ ಗಂಟ್ಲಲ್ಲಿ ಈ ಮೂಳೆ ಸಿಕ್ಕಾಕೊಂಡಿತ್ತಂತೆ. ಮೊದಲು ಹೇಳಿತಂತೆ ಮರಕುಟಿಗ, ನೋಡಪ್ಪ ನಾನು ನಿನ್ ಬಾಯೊಳಗೆ ಹೋಗಿ ಬರ್ತೇನೆ, ಆದ್ರೆ ನೀನು ನನ್ನನ್ನು ತಿಂದು ಬಿಡಬಾರ್ದು. ಈ ಸಿಂಹ ಹಾ ಅಂತೇಳಿ ತಲೆಯಲ್ಲಾಡಿಸುತ್ತಂತೆ. ಅದು ಸಿಂಹದ ಬಾಯೊಳಗೆ ಹೋಗಿ ಮೂಳೆನು ಏಳದು ತೆಗೆದು ಹಾರಿ ಹೋಯ್ತಂತೆ. ಯಾಕೆಂದ್ರೆ ನಂಬಲಿಕ್ಕಿಲ್ಲ ಅದು ಯಾ ತಿಂದು ಬಿಡ್ತದೋ ಏನೋ ಅಂತೇಳಿ ಮೂಳೆನ ಹೇಳ್ಕೊಂಡು ತಿಂದು ಹೊರಗೆ ಹೋಗಿ ಬಿಡ್ತು. ಆಮೇಲೆ ಇದು ಸಿಂಹಕ್ಕೆ ಖುಷಿ ಆಯ್ತು, ಅದು ಹೋಯ್ತು, ಇದ್ರ ಹತ್ರ ಬರಲಿಲ್ಲ, ಹಾಗೆ ಹೋಯ್ತು. ಇನ್ನೊಂದು ದಿನ ಈ ಮರಕುಟಿಕ ಏನ್ ಮಾಡಿತು, ಈ ಸಿಂಹನ ನಾನೀಗ ನೋಡ್ಬೇಕು, ಏನ್ ಮಾಡ್ತದೆ, ಏನ್ ಹೇಳ್ತದೆ ಈ ದುಷ್ಟ ಸಿಂಹ ಅಂತ ಹೇಳ್ಕೊಂಡು ಒಂದು ಆ ಸಿಂಹ ಇರುವ ಕಡೆ ಬಂದ್ಬಿಟ್ಟು ಕೇಳ್ತಂತೆ, ಅಯ್ಯ ನಂಗೊಂದು ಸಹಾಯ ಮಾಡ್ತೀಯ ನೀನು, ನಾನು ಒಮ್ಮೆ ನಿನ್ನ ಗಂಟ್ಲಿಂದ ಮೂಳೆನ ತೆಗ್ದಿದ್ದೆ ಅಂತ ಹೇಳಿ. ಆ ನೀನ್ ನನ್ನ ಬಾಯಿಂದ ಹೊರಗೆ ಬಂದದ್ದೇ ಒಂದು ದೊಡ್ಡ ಪುಣ್ಯ, ನಿಂಗೆ ನಾ ಪ್ರಾಣ ಕೊಟ್ಟದ್ದೇ ಒಂದು ದೊಡ್ಡ ಪುಣ್ಯ, ಇನ್ನೆಂಥ ಸಹಾಯ ಬೇಕು ಅಂತೇಳಿ ಗರ್ಜಿಸ್ತಂತೆ. ನೋಡಿದ್ರ ಹಾಗೆ ನಾವು ಯಾವಾಗಲೂ ದುಷ್ಟರಿಂದ ದೂರ ಇರಬೇಕು ಅನ್ನೋದೇ ಇದರ ನೀತಿ. ಕತೆ ಕೇಳಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.